ಬಸವಲಿಂಗಾಯ ನಮಃ. ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರ ವಿದ್ಯಾಭೂಮಿ, ತಪೋಸ್ಥಾನ, ಐಕ್ಯ ಕ್ಷೇತ್ರ ಕೂಡಲ ಸಂಗಮದ ಸಂದರ್ಶನಕ್ಕಾಗಿ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇನೆ. ಕೂಡಲ ಸಂಗಮದಲ್ಲಿ ಬಸವಶಕೆ 886/13/1992 ಬಸವ ಧರ್ಮದ ಮಹಾಜಗದ್ಗುರು ಪೀಠವು ಸಂಸ್ಥಾಪನೆಯಾಗುತ್ತಲಿದ್ದು ಪೂಜ್ಯರಾದ ಶ್ರೀಮನ್ ನಿರಂಜನ ಮಹಾಜಗದ್ಗುರು ಲಿಂಗಾನಂದ ಸ್ವಾಮೀಜಿಯವರು ಪ್ರಥಮ ಅಧಿಕಾರಿಗಳಾಗಿ ಪೀಠಾರೋಹಣವನ್ನು ಮಾಡ್ತಾ ಇದ್ದಾರೆ. ಇಂತಹ ಪೀಠಾರೋಹಣ ಕಾರ್ಯಕ್ರಮ ತಮ್ಮನ್ನೀಗ ಸ್ವಾಗತಿಸ್ತಾ ಇದೆ. ಬನ್ನಿ ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಮರಣ ಭಯ ದೂರಕನೆ ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಭಕ್ತ ವತ್ಸಲ ನಿಧಿಯ ಬಸವಲಿಂಗ. ಬಸವ ಶರಣಿನಿ ತಾಪವಾರುವು,
ಶರಣನೆ ಭವ ಹುಡುಕುವುದು ಬಸವ ಶರಣನೆ ಕೀರ್ತಿ ಎಸೆಯುವುದು ಬಸವ ಶರಣನೆ ಭವ ಹುಡುಕುವುದು ಬಸವ ಶರಣನೆ ಕೀರ್ತಿ ಎಸೆಯುವುದು ಬಸವ ತೋಳುಗಳೆರಡು
கலசவையா கலசவையா என்ன கிவி கீர்த்தி முகா என்ன கிவி கீர்த்தி முகா என்ன நாளிகை கல்டே என்ன நாளிகை கல்டே என்ன நாயனகளெரடோ ஜவளி கதா என்ன சாப்பிட்டவோ நன்னியோ சோரபியா ரசகட்டிதவோ ரசகட்டிதவோ ி பீசுவாந்திரவை இங்குள்ள உபகரணா என் தெல்தனே என்ன சமத்தேய ஜல ಹೀಗೆ ಬಸವಸಾಗರದ ದಂಡೆಯ ಮೇಲೆ ಕುಳಿತುಕೊಂಡು ಇಷ್ಟಲಿಂಗ ಪೂಜೆಯನ್ನು ಮಾಡುವುದೇ ಒಂದು ಆನಂದದ ಸಂಗತಿ. ಈಗ ಬಸವ ಧರ್ಮ ಪೀಠದ ಮಹಾಮನೆಯ ಆವರಣವನ್ನು ನೋಡ್ತಾ ಇದ್ದೀರಿ.
ಪೀಠಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಲಿಕ್ಕೆ ಬರುವಂತಹ ಶರಣರಿಗೋಸ್ಕರ ಈ ಎಲ್ಲ ಶಾಮಿಯಾನ ಟೆಂಟ್ ಸಿದ್ಧವಾಗಿವೆ. ಶರಣರ ಮಂಟಪಗಳ ಸಮ್ಯಕ್ ದರ್ಶನವನ್ನ ಈಗ ನೀವು ಮಾಡ್ತಾ ಇದ್ದೀರಿ. ಮಹಾಮನೆಯ ಆವರಣದಲ್ಲಿ ಈ ಎಲ್ಲ ಸುಂದರವಾದ ಶಾಮಿಯಾನ ಮಂಟಪಗಳು ಶರಣರನ್ನ ನಿರೀಕ್ಷಿಸ್ತಾ ಇದ್ದಾವೆ. ಈಗ ನೀವು ಶರಣರ ಮಂಟಪಗಳನ್ನ ಒಟ್ಟಾಗಿ ನೋಡ್ತಾ ಇದ್ದೀರಿ. ಇದು ಬಸವ ಮಹಾಮನೆಯ ಮುಂಭಾಗದ ಒಂದು ನೋಟ. ಐಕ್ಯ ಮಂಟಪದಲ್ಲಿ ಗುರು ಬಸವಣ್ಣನವರು ಕುಳಿತಂತಹ ಒಂದು ಉಬ್ಬು ಚಿತ್ರ ಮಹಾಮನೆಯ ಮುಂಭಾಗದಲ್ಲಿ ತೋರ್ತಾ ಇದೆ. ಸುಂದರವಾದಂತಹ ವರ್ಣ ವೈವಿಧ್ಯತೆಯಿಂದ ಕೂಡಿರುವಂತಹ ಕಲಾಕೃತಿ, ಶ್ರೀ ಗುರು ಬಸವಣ್ಣನವರ ಅಭಯ ಮೂರ್ತಿ. ಈ ಶರಣ ನಿಮ್ಮನ್ನೆಲ್ಲ ಸ್ವಾಗತಿಸುತ್ತಿದ್ದಾನೆ. ಶರಣೆಯು ನಿಮ್ಮನ್ನೆಲ್ಲ ಶರಣು ಬನ್ನಿ ಎಂದು ಒಳಗೆ ಬರಮಾಡಿಕೊಳ್ಳುತ್ತಿದ್ದಾಳೆ. ಶರಣ ಮಂಟಪಗಳನ್ನ ಒಟ್ಟಾಗಿ ನೋಡುತ್ತಿದ್ದೀರಿ. ಈತ ಬಸವಣ್ಣನವರ ಜೊತೆಗೆ ಅವರನ್ನೇ ಪ್ರಾಣವಾಗಿ ಮಾಡಿಕೊಂಡಂತಹ ಶರಣ ಹಡಪದ ಅಪ್ಪಣ್ಣ. ಭಸ್ಮವನ್ನು ಧರಿಸಿ ನಿಮ್ಮ ಸಂಕಷ್ಟವನ್ನ ನಿವಾರಿಸ್ತಾನೆ. ಇವರು ನಾದಯೋಗಿ, ನಿಜಗುಣ ಶುಭಯೋಗಿಗಳು. ಶಂಭುಲಿಂಗ ಅನ್ನುವ ಮುದ್ರಿಕೆಯೊಡನೆ ಕನ್ನಡದಲ್ಲಿ ಭಕ್ತಿಗೀತೆಗಳನ್ನು ಬರೆದು ಪ್ರಸಿದ್ಧರಾಗಿದ್ದಾರೆ. ಈತ ಶಿವಕವಿ ಪಾಲ್ಕುರಿಕೆ ಸೋಮನಾಥ. ತೆಲುಗಿನಲ್ಲಿ ಬಸವ ಪುರಾಣಮು ಎನ್ನುವಂತಹ ಮಹತ್ತರವಾದ ಕಾವ್ಯವನ್ನು ಬರೆದವನು. ಇವರು ತ್ಯಾಗಜೀವಿಗಳಾದಂತಹ ಹರಳಯ್ಯ ಮತ್ತು ಕಲ್ಯಾಣಂಬ ದಂಪತಿಗಳು. ಈ ಜಗತ್ತಿನಲ್ಲಿ ಗುರುವಿಗಾಗಿ ತಮ್ಮ ಮೈ ಚರ್ಮವನ್ನೇ ತೆಗೆದು ಚಪ್ಪಲಿಯನ್ನ ಮಾಡಿಕೊಟ್ಟಂತಹ ಮಹಾತ್ಯಾಗಜೀವಿಗಳು. ಇಂತಹ ಪ್ರಸಂಗ ಮತ್ತೊಂದನ್ನು ನೀವು ಜಗತ್ತಿನಲ್ಲಿ ಕಾಣಬಹುದೇ ನೋಡಿ. ಇವರು ಶಿವಯೋಗಿ ತೋಂಟದ ಸಿದ್ಧಲಿಂಗೇಶ್ವರರು. ಎಡೆಯೂರು ಸುಕ್ಷೇತ್ರ, ಇಲ್ಲಿ ನೆಲೆಸಿರುವಂತಹ ತೋಂಟದ ಶಿವಯೋಗಿಗಳು ಬಸವ ಧರ್ಮವನ್ನ ಪುನರುತ್ಥಾನಗೊಳಿಸಿದಂತಹ ಮಹಾ ಕ್ರಾಂತಿ ಪುರುಷರು. ಈತ ವೀರಶರಣ ಮಡಿವಾಳ ಮಾಚಿ ತಂದೆ. ವಚನ ಸಾಹಿತ್ಯ ಮತಾಂಧರಿಂದ ನಾಶವಾಗುವಂತಹ ಸನ್ನಿವೇಶ ಒದಗಿದ್ದಾಗ ತನ್ನ ಧೈರ್ಯ ಶೌರ್ಯಗಳಿಂದ ವಚನ ಸಾಹಿತ್ಯವನ್ನ ಉಳಿಸಿ ರಕ್ಷಿಸಿದಂತಹ ಮಹಾಪುರುಷ. ಇವರು ಶಿವಯೋಗಿ ಸಿದ್ಧರಾಮೇಶ್ವರರು. ಮಹಾರಾಷ್ಟ್ರದ ಶೊಲ್ಲಾಪುರದಲ್ಲಿ ಇವರ ಶ್ರೀ ಸಮಾಧಿ ಇದೆ. ಶಿವಯೋಗಿ ಸಿದ್ಧರಾಮೇಶ್ವರರು ಅಸಂಖ್ಯಾತ ವಚನಗಳನ್ನ ಬರೆದಿರುವವರು. ಇವರು ಶೂನ್ಯಪೀಠಾಧೀಕ್ಷ ಅಲ್ಲಮಪ್ರಭುದೇವರು. ಅಲ್ಲಮಪ್ರಭು ಪ್ರಥಮ ಶೂನ್ಯ ಪೀಠಾಧೀಶರಾಗಿ ಅನುಭವ ಮಂಟಪವನ್ನ ಸಚೇತಕ ಶಕ್ತಿಯಾಗಿ ನಡೆಸಿಕೊಂಡು ಹೋದಂತಹ ಮಹಾಪುರುಷರು. ಇದು ಬಸವ ಮಹಾಮನೆ ಆವರಣದಲ್ಲಿ ಇರುವಂತಹ ಶ್ರೀ ಬಸವಮೂರ್ತಿ. ಧ್ಯಾನ ಮಂಟಪದಲ್ಲಿ ಅಭಯ ಹಸ್ತವನ್ನು ಹಿಡಿದು ನಿಮ್ಮೆಲ್ಲರನ್ನು ರಕ್ಷಿಸ್ತೇನೆ ಅನ್ನುವಂತಹ ಅಭಯವನ್ನು ನೀಡ್ತಾ ಇದೆ ಈ ಒಂದು ಮಹಾಮೂರ್ತಿ. ಈಗ ನೀವು ಅಕ್ಕ ಮಹಾದೇವಿಯನ್ನ ದರ್ಶಿಸ್ತಾ ಇದ್ದೀರಿ. ಉಟ್ಟ ಸೀರೆಯ ಸೀಳಿ ತೊಟ್ಟ ತೊಡುಗೆಯ ಮುರಿದು ಬಿಟ್ಟಿಹೆನು ನಾನು ಬಿಡುಮುಡಿಯ ಎಲಿಮೃಡನೆ ಕೊಟ್ಟಿಹೆನು ಎನ್ನ ತನುಮನವ ಎಂದು ದಿಗಂಬರದ ದಿವ್ಯಾಂಬರೆಯಾಗಿ ವೀರ ವಿರಾಗಿಣಿಯಾಗಿ ಅನುಭವ ಮಂಟಪದ ಹೊಂಗಳಸವಾಗಿ ಶೋಭಿಸಿದವಳು ಅಕ್ಕ ಮಹಾದೇವಿ. ಈತ ಚಿನ್ಮಯಜ್ಞಾನಿ ಚನ್ನಬಸವಣ್ಣ. ಮಹಾಜ್ಞಾನಿಯಾದಂಥ ಚನ್ನಬಸವಣ್ಣ ವಚನ ಸಾಹಿತ್ಯಕ್ಕೆ ಒಂದು ತಾತ್ವಿಕವಾದಂತಹ ಚೌಕಟ್ಟನ್ನು ಕೊಟ್ಟಂತಹ ಮಹಾಜ್ಞಾನಿ. ವೀರಮಾತೆ ಅಕ್ಕನಾಗಲಾಂಬಿಕೆ, ಬಸವಣ್ಣನವರ ಸೋದರಿಯಾದ ಅಕ್ಕನಾಗಲಾಂಬಿಕೆ ಒಬ್ಬ ಮಹಾಶರಣೆ. ವಚನ ಸಾಹಿತ್ಯವನ್ನ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಖಡ್ಗ ಹಿಡಿದು ಹೋರಾಟ ಮಾಡಿ ರಕ್ಷಿಸಿದಂತಹ ವೀರವನಿತೆ. ಶಿವಯೋಗಿನಿ ನೀಲಾಂಬಿಕಾದೇವಿ ಬಸವಣ್ಣನವರ ಧರ್ಮಪತ್ನಿ. ಯೋಗದಲ್ಲಿ ಅಸಾಮಾನ್ಯವಾದಂತಹ ನಿಲುವು ಈ ತಾಯಿಯದು. ಕೃಷ್ಣಾ ನದಿ ಆಚೆ ಬದಿಯಲ್ಲಿ
ನೀಲಾಂಬಿಕಾ ತಾಯಿಯ ದಿವ್ಯ ಸಮಾಧಿ ಇದೆ. ಇವರು ಮಹಾಪ್ರಸಾದಿ ಡೋಹರ ಕಕ್ಕಯ್ಯ. ನಿಮ್ನ ವರ್ಗದಲ್ಲಿ ಹುಟ್ಟಿದಂತಹ ಈತ ಗುರು ಬಸವಣ್ಣನವರ ಕೃಪೆಯಿಂದ ಒಬ್ಬ ಮಹಾಶರಣನಾದ ಮಹಾಪ್ರಸಾದಿ ಎಂದು ಕೀರ್ತಿಯನ್ನು ಪಡೆದುಕೊಂಡಂತಹ ಶರಣ ಡೋಹರ ಕಕ್ಕಯ್ಯ. ಇವರು ಮಹಾಯೋಗಿ ಮನ್ಮಥ ಸ್ವಾಮಿಯವರು. ಮಹಾರಾಷ್ಟ್ರ ರಾಜ್ಯದ ಬೀಡ್ ಜಿಲ್ಲೆಯ ಕಪಿಲಧಾರ ಎಂಬಲ್ಲಿ ಮನ್ಮಥ ಶಿವಯೋಗಿಗಳ ಒಂದು ಗದ್ದುಗೆ ಇದೆ. ಸುಂದರವಾದಂತಹ ಬೆಟ್ಟದ ಪರಿಸರದಲ್ಲಿ ಇರುವಂತಹ ಈ ಕ್ಷೇತ್ರ ಅತ್ಯಂತ ರಮಣೀಯವೂ ಶಾಂತವೂ ಆಗಿದೆ. ಇವರು ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು. ಬಸವಯುಗವು ಮತ್ತೊಮ್ಮೆ ಪುನರುತ್ಥಾನಗೊಳ್ಳಲು ಈ ವಚನಕಾರರು ಶಿವಯೋಗಿಗಳು ಆದಂತಹ ಷಣ್ಮುಖ ಶಿವಯೋಗಿಗಳು ಕಾರಣೀಭೂತರು. ಕನ್ನಡದಲ್ಲಿ ಸರ್ವಜ್ಞನನ್ನ ಅರಿಯದವರಾರು? ಈ ಮಹಾಪುರುಷ ಬಸವ ಪೀಠವು ಎದ್ದು ಹೊಸೆದು ನಾಣ್ಯವು ಹುಟ್ಟಿ ಬಸವನಾಮುದ್ರೆ ಮೆರೆದಾವು ಧರೆಯವಗೆ ವಶವಾಗದಿಹುದೇ ಸರ್ವಜ್ಞ ಅಂತ ಹೇಳಿ ಮೊದಲೇ ಭವಿಷ್ಯವ ನುಡಿಯನ್ನ ನುಡಿದಿದ್ದಾನೆ. ನೀವೀಗ ಗುರು ಬಸವಣ್ಣನವರ ಐಕ್ಯ ಮಂಟಪವನ್ನ ಸಂದರ್ಶಿಸ್ತಾ ಇದ್ದೀರಾ. ಒಳಭಾಗದಿಂದ ನಾವೀಗ ಐಕ್ಯ ಮಂಟಪವನ್ನ ಒಟ್ಟಾಗಿ ನೋಡ್ತಾ ಇದ್ದೇವೆ. ಐಕ್ಯ ಮಂಟಪವನ್ನ 80 ಅಡಿ ಎತ್ತರದ ಒಂದು ಕೊಳವೆ ಬಾವಿಯಿಂದ ರಕ್ಷಿಸಲಾಗಿದೆ. ಶ್ರೀ ಬಸವಣ್ಣನವರ ದಿವ್ಯ ಸಮಾಧಿಲಿಂಗ. ಮುಕ್ತಿದಾಯಕ ಶರಣ ರಕ್ಷಕ ನಿತ್ಯ ಮೋರೋತಿ ಬಸವನೇ, ಭಕ್ತಿಯಿಂದಲಿ ಚರಣ ಕಮಲಕ್ಕೆ ನಿತ್ಯ ವಂದಿಪೆ ತಂದೆಯೇ, ನಿತ್ಯ ವಂದಿಪೆ ತಂದೆಯೇ. ಅರಿವು ಇಲ್ಲದ ಮನುಜ ಜನ್ಮವು ಶಾಪವೆಲ್ಲುತ್ತ ನೊಂದೆನು, ಮರೆವ ಹರಿಯುವ ಗುರುವೆಯನು ತಲಿ ನಿಲ್ನ ಚರಣವ ಪಿಡಿದೆನು, ನಿಲ್ನ ಚರಣವ ಪಿಡಿದೆನು. ನಿನ್ನ ಕರುಣೆಯು ಎನ್ನ ಬಾಳಿ ರಕ್ಷೆಯನು ತಲಿ ನಂಬಿಗೆ, ಬಲ್ಲ ತೊಡೆಯುವ ಬೆಳಗ ಬೀರುವ ಶಕ್ತಿಯನ್ನು ತಕಾದಿಹೇ, ಶಕ್ತಿಯನ್ನು ತಕಾದಿಹೇ. ಮೋಹರಹಿತನೆ ಜ್ಞಾನ ಭರಿತನೆ ಪರಮ ಶಾಂತಿಯ ಧಾಮವೇ, ಕಾವುದೆಮ್ಮನು ಕೈಯ ಬಿಡದೆ ಹರನ ಕರುಣೆಯ ಕಂದನೇ, ಹರನ ಕರುಣೆಯ ಕಂದನೇ. ಕಾಮ ಕ್ರೋಧದ ಕೊಳೆಯ ಕಳೆದು ಭಕ್ತಿ ಜಲದಲ್ಲಿ ಮೀಯಿಸೋ, ಜ್ಞಾನದುಡುಗೆಯ ಮನಕ್ಕೆ ಉಡಿಸಿ ಮೃಡನ ಪಾದಕ್ಕೆ ಏರಿಸೋ, ಮೃಡನ ಪಾದಕ್ಕೆ ಏರಿಸೋ. ನಿನ್ನ ಚಿನ್ಮಯ ಜ್ಞಾನವೆನಗೆ ಮಾರ್ಗದರ್ಶಕ ದೀಪ್ತಿಯೋ, ನಿನ್ನ ಮಮತೆಯ ಹೃದಯ ಮಂದಿರ ನನಗೆ ಶಾಂತಿಯ ಹಂದರ, ನನಗೆ ಶಾಂತಿಯ ಹಂದರ. ನಿನ್ನ ಪಾವನ ಚರಣ ಯೋಗ್ಮ ಭವವದಾಂಟಿ ಪದೋನಿಯೋ, ಸಣ್ಣ ತಾಂಗನೆ ನಿನ್ನ ನೆನಗಿ ಬಾಳಿಗಮೃತ ಸೋನೆಯೋ, ಬಾಳಿಗಮೃತ ಸೋನೆಯೋ. ನೀನು ಆಡಿಪ ಬೊಂಬೆ ನಾನು ಮಿಡಿಸೆ ನುಡಿಯುವ ವೀಣೆಯೋ, ನೀನು ಊಡಿಸಿ ಉಣಿಸಿ ಸಲಹಲು ಎಲ್ಲ ಬಾಳೊಳ್ಳು ಝೇಂಕೃತಿ, ಎಲ್ಲ ಬಾಳೊಳ್ಳು ಝೇಂಕೃತಿ. ಮಂತ್ರ ಪುರುಷನೆ ಶಾಂತಿ ಚಂದ್ರ ದುರಿತ ತಿಮಿರಕ್ಕೆ ಭಾನುವೆ, ಕೀರ್ತಿಸುವೆ ನನ ವರತ ನಿನ್ನ ಸಚ್ಚಿದಾನಂದ ಕಂದನೇ, ಸಚ್ಚಿದಾನಂದ ಕಂದನೇ, ಸಚ್ಚಿದಾನಂದ ಕಂದನೇ, ಸಚ್ಚಿದಾನಂದ ಕಂದನೇ, ಸಚ್ಚಿದಾನಂದ ಕಂದನೇ, ಸಚ್ಚಿದಾನಂದ ಕಂದನೇ.
ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನು ತುಂಬಿ ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನು ತುಂಬಿ ಶರಣಾಗತಿಯ ಭಾವದಿ ಎರೆಯುವೆನೋ ತಂದೆ ಶರಣಾಗತಿಯ ಭಾವದಿ ಎನ್ನ ಸುಖ ದುಃಖಗಳ ಬೆಲ್ಲಬೇವುಗಳನ್ನು ಎನ್ನ ಸುಖ ದುಃಖಗಳ ಬೆಲ್ಲಬೇವುಗಳನ್ನು ಪಾದಕ್ಕೆ ಎಡೆ ಮಾಡಿ ಅರ್ಪಿಸುವೆ ತಂದೆ ನಿನ್ನ ಕೈಯೊಳಗೆ ಸಿಕ್ಕಲೇ ಕಾಣಿಕೆಯೋಲೋ ನಿನ್ನ ಕೈಯೊಳಗೆ ಸಿಕ್ಕಲೇ ಕಾಣಿಕೆಯೋಲೋ ನೀ ಬರೆಸಿದಲ್ತೆ ನಾ ಬರೆಯುವೆನು ತಂದೆ ಓಂ ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಓಂ ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸದ್ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಸದ್ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಶರಣ ಲಾಲನು ನೀ ಪರಮ ಪುರುಷನು ನೀ ಕರುಣಾ ಸಿಂಧು ನೀ ದೀನರ ಬಂಧೋನಿ ಸುಭಗ ಗಾತ್ರನು ನೀ ಪ್ರೇಮ ನೇತ್ರನು ನೀ ಪರಮ ಚರಿತನು ನೀ ಜ್ಞಾನ ಭರಿತನು ನೀ ನಮಗಿಂಥ ಭಾಗ್ಯ ಗುರು ಬಸವ ಸೇವೆಗೆ ಆದೆವು ಯೋಗ್ಯ ಒದಗಿತೆ ನಮಗಿಂಥ ಭಾಗ್ಯ ಗುರು ಬಸವ ಸೇವೆಗೆ ಆದೆವು ಯೋಗ್ಯ ಒದಗಿತೆ ನಮಗಿಂಥ ಭಾಗ್ಯ
ಎಲ್ಲಿ ಮನದಲ್ಲಿ ನೀನು ತುಂಬಿರುವೆ ಪ್ರಾಣದಲ್ಲಿ ಧ್ಯಾನದಲ್ಲಿ ನೀನಲಿಯುತ್ತಿರುವೆ ತನುವಲ್ಲಿ ಮನದಲ್ಲಿ ನೀನು ತುಂಬಿರುವೆ ಪ್ರಾಣದಲ್ಲಿ ಧ್ಯಾನದಲ್ಲಿ ನೀನಲಿಯುತ್ತಿರುವೆ ನನ್ನ ಬಾಳಿನ ದೋಣಿ ನೀ ನಡೆಸುತ್ತಿರುವೆ ನನ್ನ ಬಾಳಿನ ದೋಣಿ ನೀ ನಡೆಸುತ್ತಿರುವೆ ನಮ್ಮ ಜೀವನ ಜ್ಯೋತಿ ನೀನೇ ಆಗಿರುವೆ ಒದಗಿದೆ ನಮಗಿಂತ ಭಾಗ್ಯ ಗುರು ಬಸವ ಸೇವೆಗೆ ಆಗಿರುವೋಗ್ಯ ಒದಗಿದೆ ನಮಗಿಂತ ಭಾಗ್ಯ ಬಂಧುಗಳೇ ಬಸವ ಧ್ವಜವು ಹಾರುತ್ತಿದೆ ಬಸವ ಧ್ವಜವು ಹಾರುತ್ತಿದೆ ಕ್ರಾಂತಿ ಕಹಳೆ ಮೊಳಗುತ್ತಿದೆ ಕ್ರಾಂತಿ ಕಹಳೆ ಮೊಳಗುತ್ತಿದೆ ಬನ್ನಿ ಬನ್ನಿ ಬನ್ನಿರೆಲ್ಲ ಬನ್ನಿ ಬನ್ನಿ ಬನ್ನಿರೆಲ್ಲ ಭೇದ ಭಾವ ತೊಡೆದೀಗ ಭೇದ ಭಾವ ತೊಡೆದೀಗ ಹೇ ಶರಣ ಬಂಧುಗಳೇ ಜಾತೀಯತೆಯ ತಿಮಿರ ತೊಡೆದು ಜಾತೀಯತೆಯ ತಿಮಿರ ತೊಡೆದು ಧಾರ್ಮಿಕತೆಯ ತತ್ವ ಹಿಡಿದು ಧಾರ್ಮಿಕತೆಯ ತತ್ವ ಹಿಡಿದು ಸಮತಾ ಪತಾಕೆಯ ಸಮತಾ ಪತಾಕೆಯ ಬಸವ ತತ್ವದೊಡನೆ ಮೆರೆಸುತ್ತ ಬಸವ ತತ್ವದೊಡನೆ ಮೆರೆಸುತ್ತ ಧರ್ಮವೇ ಮಧು ಸದ್ಧರ್ಮ ಧರ್ಮವೇ ಮಧು ಸದ್ಧರ್ಮ ಧರ್ಮವೇ ಮಧು ಮಾನವ ಧರ್ಮ ಧರ್ಮವೇ ಮಧು ರಾಷ್ಟ್ರ ಧರ್ಮ ಧರ್ಮವೇ ಮಧು ರಾಷ್ಟ್ರ ಧರ್ಮ ಧರ್ಮವೇ ಮಧು ವಿಶ್ವ ಧರ್ಮ ಧರ್ಮವೇ ಮಧು ವಿಶ್ವ ಧರ್ಮ ಹೇ ಶರಣ ಬಂಧುಗಳೇ ಶರಣ ಬಂಧುಗಳೇ ಬಸವಾದಿ ಪ್ರಮಥರ ಬಸವಾದಿ ಪ್ರಮಥರ ದಿವ್ಯ ಪರಂಪರೆಯವರು ಪ್ರಣವ ಸ್ವರೂಪಿಯೇ ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಓಂ ಪ್ರಥಮ ಗಣಾಧೀಶನೇ ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಓಂ ಗುರು ಸಾರ್ವಭೌಮನೇ ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಓಂ ಆದಿ ಪೂಜಕ ಮಹಿಮನೇ ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಓಂ ಶರಣಗಣ ಶಿಖಾಮಣಿಯೇ ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಓಂ ಮರಣ ಭಯ ದೂರಕನೇ ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಓಂ ಭಕ್ತ ವತ್ಸಲ ನಿಧಿಯೇ ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಓಂ ಯುಕ್ತ ಜ್ಞಾನ ಸ್ವರೂಪನೇ ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಓಂ ಶರಣಾಗತ ರಕ್ಷಕನೇ ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಓಂ ಕರುಣಾರ್ದ್ರ ಹೃದಯೇ ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಓಂ ಭಕ್ತ ಜನ ಹೃತ್ಕಮಲ ವಾಸಿ ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಓಂ ಮುಕ್ತಿದಾಯಕ ಮಹಾಗುರು ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಓಂ ಕೂಡಲ ಸಂಗಮ ಪುರಾಧೀಶ್ವರ ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಓಂ ಕಲ್ಯಾಣ ರಾಜ್ಯ ನಿರ್ಮಾಪಕ ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಓಂ ಭವರುಜಗೆ ಆದಿ ವೈದ್ಯನೇ ಬಸವಲಿಂಗಾಯ ನಮಃ ಗುರು
ಬಸವಲಿಂಗಾಯ ನಮಃ. ಓಂ ಶಿವ ಕಾರುಣ್ಯ ಧಾರಕ ಗುರುವೇ ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ ನಮಃ. ಓಂ ಶರಣ ಜನ ವೃತ್ ಕಮಲ ಭಾಸ್ಕರನೆ ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ ನಮಃ. ಕೂಡಲ ಸಂಗಮ ಸುಕ್ಷೇತ್ರದಲ್ಲಿ ಸೋಮವಾರ 13/1/1992 ನಡೆಯುತ್ತಿರುವ ಬಸವಧರ್ಮದ ಮಹಾಜಗದ್ಗುರು ಪೀಠ ಸ್ಥಾಪನೆಯ ಹಿಂದಿರುವ ಧ್ಯೇಯ ಉದ್ದೇಶ ಕುರಿತು ಈಗ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಮಹಾದೇವಿ ಇವರಿಂದ ಪ್ರಾಸ್ತಾವಿಕ ಭಾಷಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತ ರಕ್ಷಕ ವರಲೋಲಂ ಬಸವಂ ಜನ್ಮ ಕುಠಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ ಹರವೋ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಹರವೋಂ ಶಾಂತಿ ಶಾಂತಿ ಶಾಂತಿಃ. ಓಂ ಸಹನಾಭವತು ಸಹನಾಭುನಕ್ತೋ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತೋ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ವಭಕ್ತ ಶರಣಾಗು ಹೊಂದು ಬಸವನವಲು ಮೇ ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ. ಬಾಭಕ್ತ ಶರಣಾಗು ಹೊಂದು ಬಸವನವಲುಮೆ ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ. ಕೂಡಲ ಸಂಗಮನ ದಿವ್ಯ ಸನ್ನಿಧಿಯೋಳು ಮಂತ್ರ ಧ್ಯಾನವ ಗೈದು ಹರಿಯುತಿ ಹಳಿ ಕೃಷ್ಣ ಗುರು ಬಸವನ ಚರಣ ಭಕ್ತಿಯು ತೊಳೆಯುತ ಮಲಪ್ರಭೆಯು ಸಾಗಿ ಹಳು ಓಂಕಾರ ಶ್ರುತಿ ಹಿಡಿದು ಮಲಪ್ರಭೆಯು ಸಾಗಿ ಹಳು ಓಂಕಾರ ಶ್ರುತಿ ಹಿಡಿದು ಬಾಭಕ್ತ ಶರಣಾಗು ಹೊಂದು ಬಸವನವಲುಮೆ ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ. ಕೂಡಲವು ಜೀವಾತ್ಮ ಸಂಗಮವು ಪರಮಾತ್ಮ ಕೂಡಲವು ಜೀವಾತ್ಮ ಸಂಗಮವು ಪರಮಾತ್ಮ ಕೂಡಲ ಸಂಗಮವು ಶಿವ ಜೀವರೈಕ್ಯವು ಬಸವ ಗೀತೆಯ ಸಾರ ಇದುವೇ ಆಗಿಹುದು ಪರಮಾತ್ಮ ಗುರಿ
ಕಡೆಗೆ ಕರೆದೊಯ್ಯುತ್ತಿವರು ಪರಮಾತ್ಮ ಗುರಿಯಡೆಗೆ ಕರೆದೊಯ್ಯುತ್ತಿವರು ಭಕ್ತ ಶರಣಾಗು ಒಂದು ಬಸವನ ಒಲುಮೆ ಹೇ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ ಕಲ್ಯಾಣ ಪ್ರಣತೆಯಲ್ಲಿ ಭಕ್ತಿ ತೈಲವ ಉಂಡು ಕಲ್ಯಾಣ ಪ್ರಣತೆಯಲ್ಲಿ ಭಕ್ತಿ ತೈಲವ ಉಂಡು ಬಸವ ಜ್ಯೋತಿಯು ಅಲ್ದು ಜನ ಮನವ ಬೆಳಗಿತು ಸಂಗಮದ ಹಣತೆಯಲ್ಲಿ ತ್ಯಾಗ ತೈಲವ ನೆರೆದು ಸಂಗಮದ ಹಣತೆಯಲ್ಲಿ ತ್ಯಾಗ ತೈಲವ ನೆರೆದು ಬಸವ ಜ್ಯೋತಿಯ ಬೆಳಕ ಜಗಕ್ಕೆಲ್ಲ ಪಸರಿಸುವ ಬಸವ ಜ್ಯೋತಿಯ ಬೆಳಕ ಜಗಕ್ಕೆಲ್ಲ ಪಸರಿಸುವ ಭಕ್ತ ಶರಣಾಗು ಒಂದು ಬಸವನ ಒಲುಮೆ ಹೇ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ ಬಸವ ಕ್ರಾಂತಿಯ ದಿನದಿ ಸಂಗಮಕ್ಕೆ ನೀ ಬಂದು ಬಸವ ಕ್ರಾಂತಿಯ ದಿನದಿ ಸಂಗಮಕ್ಕೆ ನೀ ಬಂದು ಬಸವ ಸಾಗರದೊಳಗೆ ಮಿಂದು ಪುಳಕಿತನಾಗು ಶರಣ ಮೇಲಕ್ಕೆ ಬಂದು ಶರಣರೊಡನೆ ಆಡಿ ಶರಣ ಮೇಲಕ್ಕೆ ಬಂದು ಶರಣರೊಡನೆ ಆಡಿ ಬಸವ ಧರ್ಮದ ಕಿರಣ ನೀನಾಗಿ ಸಾಗು ಬಸವ ಧರ್ಮದ ಕಿರಣ ನೀನಾಗಿ ಸಾಗು ಭಕ್ತ ಶರಣಾಗು ಒಂದು ಬಸವನ ಒಲುಮೆ ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ ಭಕ್ತ ಶರಣಾಗು ಒಂದು ಬಸವನ ಒಲುಮೆ ಈ ಬಸವ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚಿಲುಮೆ. ವಿಶ್ವಗುರು ಬಸವಣ್ಣನವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿ ಪರಮ ಪೂಜ್ಯರಾದ ಸದ್ಗುರು ಲಿಂಗಾನಂದ ಮಹಾಸ್ವಾಮಿಗಳವರ ಚರಣ ಕಮಲಗಳಿಗೆ ವಂದಿಸಿ ಇಲ್ಲಿ ನಡೆದ ಅತಿಥಿಗಳೇ, ಗಣ್ಯರೇ, ಶರಣ ತಾಯಿ ತಂದೆಯರೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇಂದು ಬಹಳ ಮಹತ್ವದ ದಿನ. ಬಸವ ಶಕೆ 886ನೇ ವರ್ಷ, ಸೋಮವಾರ 13ನೆಯ ದಿನಾಂಕ ಇಂದು ಬಸವ ಧರ್ಮದ ಮಹಾಜಗದ್ಗುರು ಪೀಠವು ಸಂಸ್ಥಾಪನೆಯಾಗ್ತಾ ಇದೆ. ಬಸವ ಧರ್ಮ ಪೀಠ ಅನ್ನುವಂತಹದ್ದು ಒಂದು ಟ್ರಸ್ಟಾಗಿ 87ನೇ ಇಸ್ವಿಯಿಂದ ಇಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಬಂದಿದ್ದರೂ ಕೂಡ ಇಂದು ಧಾರ್ಮಿಕವಾದಂಥ ಒಂದು ಪೀಠ ವಿದ್ಯುಕ್ತವಾಗಿ ಸ್ಥಾಪನೆಯಾಗ್ತಾ ಇದೆ. ಈ ಪೀಠದ ಉದ್ದೇಶ ಏನು ಅನ್ನುವ ಬಗ್ಗೆ ನಾನೀಗ ಪ್ರಾಸ್ತಾವಿಕವಾಗಿ ಕೆಲವು ಮಾತುಗಳನ್ನು ಆಡ್ತಾ ಇದ್ದೇನೆ. ಈಗಾಗಲೇ ಹಲವಾರು ಮಠಗಳಿವೆ, ಧರ್ಮಪೀಠಗಳಿವೆ. ಇವೆಲ್ಲ ಇರುವಾಗ ಇನ್ನೂ ಒಂದು ಪೀಠವನ್ನು ಮಾಡುವಂತಹ ಅಗತ್ಯ ಏನಿತ್ತು ಅಂಥೇಳಿ ಬಹುಶಃ ತಮಗೆಲ್ಲರಿಗೂ ಅನೇಕರಿಗೆ ಅನಿಸಿರ್ಲಿಕ್ಕೂ ಸಾಕು. ಆ ರೀತಿಯಾಗಿ ಅನೇಕ ಜನ ನಮಗೆ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿ ಬಹಳ ಮಹತ್ವಪೂರ್ಣವಾದಂಥ ಒಂದು ಮಾತನ್ನು ಮೊದಲನೆಯದಾಗಿ ನಾವು ಗಮನಿಸಬೇಕು. ಈ ಪೀಠ ಅಂದರೆ ಬಸವ ಧರ್ಮದ ಮಹಾಜಗದ್ಗುರು ಪೀಠ ಏತಕ್ಕಾಗಿ ಸ್ಥಾಪನೆ ಆಗಬೇಕಾಗಿತ್ತು, ಆಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದೇ ಆದರೆ, ವಿಶ್ವಗುರು ಮಂತ್ರಪುರುಷ ಬಸವಣ್ಣನವರು
ಅತ್ಯಂತ ಸುಂದರವಾದಂತಹ ಸರ್ವತೋಮುಖವಾದಂತಹ ಸಮಗ್ರವಾದ ಪರಿಪೂರ್ಣವಾದ ಒಂದು ಧರ್ಮವನ್ನ ಕೊಟ್ರು. ಈ ಧರ್ಮದ ಆದ್ಯರಾಗಿ ಮಹಾನುಭಾವಿಗಳಾಗಿ ಸರ್ವಾಂಗ ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಬಸವಣ್ಣನವರು ವಿಶ್ವದಲ್ಲಿಯೇ ಬಹಳ ವಿನೂತನವಾದಂತಹ ಒಂದು ವ್ಯಕ್ತಿತ್ವವನ್ನ ಹೊಂದಿದವರು. ನೂತನ ಪಥದ ಆದ್ಯರಾದಂತಹ ಬಸವಣ್ಣನವರ ಹೆಸರಿನಲ್ಲಿ ಇಲ್ಲಿಯವರೆಗೂ ಕೂಡ ಯಾವುದೂ ಕೂಡ ಧರ್ಮಪೀಠ ನಡೆದು ಬರಲಿಲ್ಲ. ಅನೇಕ ಜನ ಸ್ಥಾನಿಕ ಪಂಥಗಳನ್ನು ಸ್ಥಾಪಿಸಿಕೊಂಡು ಲೋಕೋಕಲ್ಸ್ ಅಂತ ನಾವೇನು ಕರಿತಾ ಇದ್ದೇವೋ, ಸ್ಥಾನಿಕವಾಗಿಯೇ ಆಗಿ ಹೋದಂಥ ಕೆಲವು ಮಹಾತ್ಮರು, ಶರಣರು, ಶಿವಯೋಗಿಗಳು ಅವರ ಗದ್ದುಗೆಗಳನ್ನು ಮಾಡಿಕೊಂಡು ಸ್ಥಾನಿಕ ಪಂಥಗಳನ್ನು ಬೆಳೆಸ್ಕೊಳ್ತಾ ಬಂದರೆ ಹೊರತು ಮೂಲಗುರು ಬಸವಣ್ಣನವರ ಹೆಸರಲ್ಲಿ ಯಾರೂ ಧರ್ಮಪೀಠವನ್ನು ಬೆಳೆಸಲಿಲ್ಲ. ಇದು ಒಂದು ಬಹುದೊಡ್ಡದಾದಂಥ ಕೊರತೆ. ಅದಕ್ಕಾಗಿ ಈ ಒಂದು ಕೊರತೆಯನ್ನು ತುಂಬಬೇಕು. ಗುರು ಬಸವಣ್ಣನವರು ನಮ್ಮ ಧರ್ಮದ ಆಜ್ಞಾದ ಕಾರಣ ಅವರ ಹೆಸರಿನಲ್ಲಿ ಧರ್ಮಪೀಠವನ್ನು ಆಗಬೇಕು ಅನ್ನುವಂಥ ಒಂದು ಹಂಬಲ ಬಹಳ ದಿವಸಗಳಿಂದ ಇತ್ತು. ಆ ಕೊರತೆ ಇಂದು ತುಂಬಿ ಬರ್ತಾ ಇದೆ ಅನ್ನೋದನ್ನು ತಾವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಬೇಕು. ಇನ್ನೂ ಒಂದು ಬಹಳ ಮಹತ್ವದ ಕಾರಣ ಈ ಪೀಠವನ್ನು ಸ್ಥಾಪಿಸುವಂಥ ಉದ್ದೇಶದ ಹಿಂದೆ ಇದೆ. ಅದೇನೆಂದರೆ ಇಂದು ಬಸವಣ್ಣನವರು ಜಗತ್ತಿನಲ್ಲಿಯೇ ಅತ್ಯಂತ ವಿನೂತನವಾದ ವ್ಯಕ್ತಿಯಾಗಿ, ಶ್ರೀ ಅರವಿಂದರಂತೆ ಒಬ್ಬ ಮಹಾಯೋಗಿಗಳಾಗಿ, ರಾಮಕೃಷ್ಣ ಪರಮಹಂಸರಂತೆ ಅನುಭಾವಿಗಳಾಗಿ, ಶಂಕರಾಚಾರ್ಯರಂತೆ ಒಬ್ಬ ದಾರ್ಶನಿಕ ವ್ಯಕ್ತಿಗಳಾಗಿ, ಮೊಹಮ್ಮದ್ ಪೈಗಂಬರನಂತೆ ಒಬ್ಬ ದಿಟ್ಟ ವಿಚಾರವಾದಿ ಏಕದೇವೋಪಾಸಕರಾಗಿ, ಯೇಸುಕ್ರಿಸ್ತನಂತೆ ಕರುಣಾಮೂರ್ತಿಯಾಗಿ, ಬುದ್ಧನಂತೆ ಮಾನವತಾವಾದಿಯಾಗಿ, ಮಹಾವೀರನಂತೆ ಅಹಿಂಸಾವಾದಿಯಾಗಿ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಕಾರ್ಲ್ ಮಾರ್ಕ್ಸ್ನಂತೆ ಒಬ್ಬ ಮಹಾ ಅರ್ಥಶಾಸ್ತ್ರಜ್ಞರಾಗಿ, ಗಾಂಧೀಜಿಯಂತೆ ಸಮಾಜ ಸುಧಾರಕರಾಗಿ, ಅಂಬೇಡ್ಕರರಂತೆ ಒಬ್ಬ ಸಂವಿಧಾನ ಶಿಲ್ಪಿಗಳಾಗಿ, ಹೀಗೆ ಸರ್ವತೋಮುಖವಾದ ವ್ಯಕ್ತಿತ್ವವನ್ನು ಅವರು ಹೊಂದಿ ಒಬ್ಬ ಮಹಾಪುರುಷರಾಗಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಧರ್ಮಗುರುವಾಗಿ ಸಾಗಿ ಬಂದಿದ್ದರೂ ಕೂಡ ಕೆಲವರು ಆ ಧರ್ಮಗುರುವಿನ ಸ್ಥಾನವನ್ನು ಕಡೆಗಣಿಸಿ, ಆದರೆ ವಚನ ಸಾಹಿತ್ಯ ಇಂದು ಚಲಾವಣೆಯಲ್ಲಿರುವ ನಾಣ್ಯ, ಇಂದು ಅವು ಜನಪ್ರಿಯವಾದಂಥ ವಸ್ತುಗಳು ಅಂತ ತಿಳಿದುಕೊಂಡು ವಚನ ಸಾಹಿತ್ಯವನ್ನು ಮಾತ್ರ ತಾವು ತಮ್ಮ ಒಂದು ಜನಪ್ರಿಯತೆಗೋಸ್ಕರ ಬಳಸಿಕೊಂಡು, ಆದರೆ ಗುರು ಬಸವಣ್ಣನವರಿಗೆ ಯಾವ ಸ್ಥಾನವನ್ನು ಕೊಡಬೇಕೋ ಆ ಸ್ಥಾನವನ್ನು ಕೊಡದೇ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿಯೇ ಅನೇಕರು ಗುರು ಬಸವಣ್ಣನವರ ಒಂದು ಜನಪ್ರಿಯತೆಯನ್ನು ಉಪಯೋಗಿಸಿಕೊಂಡು ಅವರನ್ನು ಕುದುರೆಯನ್ನಾಗಿ ಮಾಡಿಕೊಂಡು ತಾವು ಹತ್ತಿ ಮೆರೆಯಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಈ ಪೀಠದ ಉದ್ದೇಶ ಬಸವಣ್ಣನವರನ್ನು ಕುದುರೆಯಾಗಿ ಮಾಡಿಕೊಂಡು ನಾವು ಹತ್ತಿ ಮೆರೆಯುವುದಲ್ಲ, ನಾವು ಕುದುರೆಯಾಗಿ ಬಸವ ತತ್ವವನ್ನು ಜಗತ್ತಿನಾದ್ಯಂತ ಬೆಳೆಸಬೇಕು. ಇದು ಈ ಪೀಠದ ಒಂದು ಮಹತ್ತರವಾದಂಥ ಒಂದು ಉದ್ದೇಶ. ಈಗ ನೀವು ಒಂದು ಸುಂದರವಾದಂಥ ಚಿತ್ರವನ್ನು ನೋಡ್ತೀರ. ಆ ಚಿತ್ರದ ಹಿನ್ನೆಲೆಯಲ್ಲಿ ಒಂದು ಭಿತ್ತಿ ಅಂತ ಇರುತ್ತೆ. ಈ ಭಿತ್ತಿಯನ್ನು ಆಧಾರವಾಗಿಟ್ಟುಕೊಂಡು ಒಬ್ಬ ಕಲಾವಿದ ಬಹಳ ಸುಂದರವಾದ ಒಂದು ಚಿತ್ರವನ್ನು ಬಿಡಿಸ್ತಾ ಇದ್ದಾನೆ. ನೋಡಿದಂಥ ಜನ ಚಿತ್ರವನ್ನು ಹೊಗಳುತ್ತಾರೆ, ಚಿತ್ರ ಎಷ್ಟು ಚೆನ್ನಾಗಿದೆ ಅಂತಾರೆ ಹೊರತು ಅದರ ಹಿಂದೆ ಇರುವಂಥ ಭಿತ್ತಿಯನ್ನು ವರ್ಣನೆ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಇಂದು ಅನೇಕರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಾವು ಬಸವಣ್ಣನವರನ್ನು, ವಿಶ್ವಗುರು ಬಸವಣ್ಣನವರನ್ನು ಮತ್ತು ಅವರ ತತ್ವಗಳನ್ನು ಭಿತ್ತಿಯಾಗಿ ಮಾಡಿಕೊಂಡು ತಾವು ಚಿತ್ರವಾಗಿ ಮೆರೆಯಬೇಕು, ಪ್ರದರ್ಶನಗೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರೋದನ್ನು ಕಾಣ್ತಾ ಇದ್ದೇವೆ. ಆದರೆ ಬಸವ ಧರ್ಮ ಪೀಠದ ಉದ್ದೇಶ ಏನಿದೆ ಅಂದರೆ, ಬಸವಣ್ಣನವರನ್ನು ಭಿತ್ತಿಯಾಗಿಟ್ಟುಕೊಂಡು ತಮ್ಮನ್ನು ಮೆರೆಸಿಕೊಳ್ಳುವಂತಹದ್ದಲ್ಲ, ನಾವು ಭಿತ್ತಿಯಾಗಿ ಬಸವ ತತ್ವವನ್ನು ಜಗತ್ತಿಗೆ ಮೆರೆಸಬೇಕು ಅನ್ನುವಂಥದ್ದು. ಇವತ್ತು ನಾವು ನೋಡಬಹುದು, ನೋಡಿ, ಯೇಸು ಕ್ರಿಸ್ತ ಒಂದು ಧರ್ಮವನ್ನು ಕೊಟ್ಟ ನಂತರ ಆತನಿಗಿದ್ದಂಥ ವಿದ್ಯೆ ಆಗಲಿ ಬಹಳ ಸಣ್ಣದಿದ್ದರೂ, ನಂತರದಲ್ಲಿ ಸೈಂಟ್ ಪಾಲ್, ಸೈಂಟ್ ಅಗಸ್ಟೀನ್ ಮುಂತಾದಂಥ ವ್ಯಕ್ತಿಗಳು ಬಂದರು, ಬಹಳ ದೊಡ್ಡ ವಿದ್ವಾಂಸರು, ಬಹಳ ಪ್ರೌಢರು. ಆದರೆ ಯಾರೂ ಯೇಸು ಕ್ರಿಸ್ತನಿಗಿಂತ ನಾವು ದೊಡ್ಡವರು ಅಂತ ಎಂಥ ಸಂದರ್ಭದಲ್ಲಿ ಅವರು ಹೇಳ್ಕೊಳ್ಳಿಲ್ಲ. ಆ ಯೇಸು ಕ್ರಿಸ್ತನಿಗಿಂತಲೂ ಪ್ರತಿಭಾವಂತರು, ವಿದ್ವಾಂಸರು ಬಂದರೂ ಕೂಡ ಅವರು ಯಾರೂ ಯೇಸು ಕ್ರಿಸ್ತನನ್ನು ಮರೆಸಬೇಕು, ಸಮಾಜದಿಂದ ಕಡೆಗಣಿಸಬೇಕು ಅನ್ನುವಂಥ ತಂತ್ರಗಳನ್ನು ಅವರು ಹೂಡಲಿಲ್ಲ. ಮೊಹಮ್ಮದ್ ಪೈಗಂಬರರ ಬಗ್ಗೆ ನಾನು ಈಗ ಬಹಳ ಅಧ್ಯಯನ ಮಾಡ್ತಾ ಇದ್ದೇನೆ. ಧರ್ಮಗ್ರಂಥವನ್ನು ಈಗ ಬರಿತಾ ಇರೋದ್ರಿಂದ ಈಗ ನಾನು ಖುರಾನನ್ನು ಪೂರ್ತಿಯಾಗಿ ಅಧ್ಯಯನ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ಒಬ್ಬರು ಬಹಳ ದೊಡ್ಡ ವಿದ್ವಾಂಸರು ಬರೆದಂಥ ಒಂದು ಪುಸ್ತಕ ಪೆಂಗ್ವಿನ್ ಸೀರೀಸಿಂದ ಬಂದಿದೆ, ಅದನ್ನು ನಾನು ಅಧ್ಯಯನ ಮಾಡಿ ನೋಡ್ತಾ ಇದ್ದೇನೆ. ಮೊಹಮ್ಮದ್ ಪೈಗಂಬರನ ನಂತರ ಅನೇಕ ಜನ ಮೌಲ್ವಿಗಳು, ಇಮಾಮರು, ವಿದ್ವಾಂಸರು ಸಾಕಷ್ಟು ಜನ ಆಗೋದ್ರು ಕೂಡ
ಯಾರೂ ಅವರಲ್ಲಿ ಇವತ್ತಿನವರೆಗೂ ಮೊಹಮ್ಮದ್ ಪೈಗಂಬರನಿಗಿಂತ ದೊಡ್ಡವರು ನಾವು ಅಂತ ಹೇಳಲಿಲ್ಲ. ಅಥವಾ ಪ್ರವಾದಿ ಪೈಗಂಬರನ ಮರೆಸಬೇಕು ಅಂತ ತಿಳಿದುಕೊಂಡು ಯಾವ ಸಂಚನ್ನು ಹೂಡಲಿಲ್ಲ. ಆದರೆ ಇವತ್ತು ನಮ್ಮಲ್ಲಿ ಏನ್ ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ಸಾಮಾನ್ಯವಾದಂತಹ ಮಠದ ಗುರು, ಒಂದು ಸಾಮಾನ್ಯವಾದ ಗದ್ದಿಗೆಯ ಕರ್ತೃವು ಕೂಡ ಬಸವಣ್ಣನವರಿಗಿಂತಲೂ ದೊಡ್ಡವರು ಅಂತನ್ನೋ ರೀತಿಯಲ್ಲಿ ಪ್ರಚಾರ ಮಾಡಿ ಈ ಬಹು ಗುರೋಪಾಸನೆಯನ್ನ ನಮ್ಮ ಮಠಾಧಿಪತಿಗಳು ಬೆಳೆಸ್ತಾ ಹೋಗ್ತಾ ಇದ್ದಾರೆ. ಕೇವಲ ಕೆಲವೇ ಕೆಲವು ಮಠಾಧಿಪತಿಗಳಲ್ಲಿ ಮಾತ್ರ ಬಸವನಿಷ್ಠೆ ಎನ್ನುವುದನ್ನು ಕಾಣಬಹುದೇ ವಿನಃ, ಇನ್ನ ಬಹುಪಾಲು ಜನ ಅವರು ತಮ್ಮ ಕರ್ತೃ ಗದ್ದುಗೆಗಳನ್ನ ವೈಭವೀಕರಿಸುವುದರಲ್ಲಿ ಆಸಕ್ತರಾಗಿದ್ದಾರೆ ವಿನಃ ಧರ್ಮಗುರು ಬಸವಣ್ಣನವರನ್ನಾಗಲಿ ಆದಿಶರಣರನ್ನಾಗಲಿ ಅಲ್ಲ ಅನ್ನೋದನ್ನ ಈ ಕಟು ಸತ್ಯವನ್ನ ಇಂದು ನಾವು ಅರ್ಥ ಮಾಡಿಕೊಳ್ಳೇಬೇಕಾಗಿದೆ. ಒಂದು ರೂಮಿನಲ್ಲಿ ಕುಳಿತುಕೊಂಡು ಟ್ಯೂಬ್ ಲೈಟ್ ಅನ್ನ ಹಾಕೊಂಡಾಗ ಏನಾಗ್ತದೆ ಅಂದ್ರೆ, ಆ ಟ್ಯೂಬ್ ಲೈಟಿನ ಬೆಳಕು ಬಹಳವಾಗಿ ಕಾಣ್ತಾ ಇರುತ್ತೆ. ಹೊರಗಡೆ ಬೆಳದಿಂಗಳು ಎಷ್ಟು ಚೆನ್ನಾಗಿದ್ರು ಕೂಡ ಅವರಿಗೆ ಬೆಳದಿಂಗಳ ಸವಿ ಗೊತ್ತಾಗೋದೇ ಇಲ್ಲ. ಟ್ಯೂಬ್ ಲೈಟಿನ ಬೆಳಕೇ ಅವರಿಗೆ ಬಹಳ ದೊಡ್ಡದು ಅಂತ. ಅದೇ ರೀತಿಯಲ್ಲಿ ಕೇವಲ ಒಂದು ಸಂಪ್ರದಾಯದ ಕೋಣೆಯಲ್ಲಿ ಕುಳಿತುಕೊಂಡಂತಹ ಮಠಾಧಿಪತಿಗಳಿಗೆ ಈ ಕೋಣೆಯನ್ನು ಬೆಳಗುವ ಟ್ಯೂಬ್ ಲೈಟ್ಗಳಂತಿರುವ ತಮ್ಮ ಕರ್ತೃ ಗರ್ದುಗಳು, ಆ ಗದ್ದಿಗೆಯ ಕರ್ತೃಗಳು ಬಹಳ ದೊಡ್ಡವರಾಗಿ ಕಾಣ್ತಾರೆ ವಿನ ಬ್ರಹ್ಮಾಂಡ ಬೆಳಗುವಂತಹ ಬಸವಣ್ಣ ಅನ್ನುವ ಮಹಾಚಂದ್ರ ಅವ್ರ ಕಣ್ಣಿಗೆ ಕಾಣೋದೇ ಇಲ್ಲ. ಅದಕ್ಕಾಗಿ ಇಂತಹ ಒಂದು ಧೂರ್ತತೆ 800 ವರ್ಷಗಳ ಇತಿಹಾಸದಲ್ಲಿ ನಡೆದು ಬಂದು ಯಾವುದೋ ಒಂದು ರೀತಿಯಿಂದ ಮೂಲಗುರು ಬಸವಣ್ಣನವರಿಂದ ಸಮಾಜವನ್ನು ದೂರೀಕರಿಸುವಂಥ ತಂತ್ರ ನಡೆಯಿತು ಅನ್ನುವಂಥದ್ದು ನಮಗೀಗ ಮನದಟ್ಟಾಗಿ, ಅದಕ್ಕಾಗಿ ಆ ಮೂಲ ಗುರುವಿನ ಸ್ಥಾನವನ್ನು ನಾವು ಇಂದು ಸಮಾಜಕ್ಕೆ ಸರಿಯಾಗಿ ತಿಳಿಸಿಕೊಡಬೇಕು ಅನ್ನುವ ಉದ್ದೇಶಕ್ಕಾಗಿ ಈ ಒಂದು ಬಸವ ಧರ್ಮ ಪೀಠ ಇಂದು ಸ್ಥಾಪನೆ ಆಗ್ತಾ ಇದೆ. ಈಗ ಇಲ್ಲಿ ಬಸವ ಧರ್ಮ ಪೀಠ, ಇಲ್ಲಿ ನಾವು ಬಹಳ ಮಹತ್ವಪೂರ್ಣವಾದ ಒಂದು ಪದ ಜೋಡಣೆಯನ್ನು ಮಾಡಿದ್ದೇವೆ. ಅದು ಇದು ಸಾಮಾನ್ಯವಾದ ಪೀಠವಲ್ಲ, ಬಸವ ಧರ್ಮದ ಮಹಾ ಜಗದ್ಗುರು ಪೀಠ. ಈ ಪದಗಳನ್ನು ನೀವು ಒಂದೊಂದನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದನೇದಾಗಿ ಬಸವ ಧರ್ಮ ಅನ್ನೋ ಪದವನ್ನು ಬಳಸಿದ್ದೇವೆ. ನಿಜ, ಬಸವಣ್ಣನವ್ರ ಬಗ್ಗೆ ನಮಗೊಂದು ಸ್ವಲ್ಪ ಬಹಳ ಮುನಿಸುಂಟಾಗ್ತಾ ಇದೆ. ಯಾಕೆ ಅಂದರೆ ಆವತ್ತಿನ ಕಾಲದಲ್ಲಿಯೇ ಸಿದ್ದರಾಮೇಶ್ವರರಂಥ ಅನುಭಾವಿಗಳು ಹೇಳಿದ್ರು, ಗುರು ಬಸವಣ್ಣನವರೇ, ಈ ದೇಶದಲ್ಲಿ ಸಾಮಾನ್ಯವಾಗಿ ಅನೇಕ ರೀತಿಯ ಒಂದು ಕ್ರಾಂತಿಗೆ ವಿರೋಧಾಭಾಸವಾದ ಒಂದು ವ್ಯಕ್ತಿತ್ವವನ್ನು ಅಥವಾ ವಿಚಾರಧಾರೆಯನ್ನು ಬೆಳೆಸುವಂಥ ಹವ್ಯಾಸ ಉಂಟು. ಅದಕ್ಕಾಗಿಯೇ ನಿಮ್ಮ ಹೆಸರನ್ನು ಹೊತ್ತುಕೊಂಡೇ ಈ ಧರ್ಮದ ಹೆಸರು ಬಂದುಬಿಟ್ರೆ ನಂತರ ಯಾವುದೇ ರೀತಿಯ ವಂಚನೆ ಆಗೋಲ್ಲ ಅಂತ ತಿಳ್ಕೊಂಡು ಒಂದು ಸಿದ್ದರಾಮೇಶ್ವರರು ಬಹಳ ಚೆನ್ನಾಗಿ ಹೇಳಿದರು. ಬಸವನ ಯೋಗದಿಂ ಹಸನಾಯಿತೈಲೋಕ ಅಂತ ಹೇಳಿದರು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಎನಗೂ ನಿನಗೂ ಬಸವಣ್ಣನ ಧರ್ಮವಯ್ಯ ಅಂತ ಹೇಳಿದರು. ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು ಅಂತ ತಿಳ್ಕೊಂಡು ಸಾರಿ ಸಾರಿ ಹೇಳಿದರು. ಆದರೆ ಬಸವಣ್ಣನವರು ಬಹಳ ಕಿಂಕರ ಸ್ವಭಾವದವರು. ಅವ್ರು ಹೇಳಿದ್ರು, ನೋಡಿ, ವ್ಯಕ್ತಿಕವಾಚಕವಾಗಿ ಈ ಧರ್ಮದ ಹೆಸರು ಬರೋದು ಬೇಡ, ತತ್ವವಾಚಕವಾಗಿ ಇರಲಿ ಅಂತಂದರು. ಈಗ ನೀವು ಮೊಹಮ್ಮದೀಯ ಧರ್ಮವನ್ನು ತೆಗೆದುಕೊಂಡ್ರೆ, ಮೊಹಮ್ಮದೀಯ ಧರ್ಮ ಅಂತಂದರೆ ಅದು ಮೊಹಮ್ಮದ್ ಪೈಗಂಬರನು ಪರಮಾತ್ಮನ ಒಬ್ಬ ಮೆಸೆಂಜರ್ ಆಗಿ ಮಧ್ಯವರ್ತಿಯಾಗಿ ಆ ಸಂದೇಶವನ್ನು ತೆಗೆದುಕೊಂಡು ಲೋಕಕ್ಕೆ ಕೊಟ್ಟ ಕಾರಣ ಮೊಹಮ್ಮದೀಯ ಧರ್ಮ ಅಂತ ಹೇಳಿ ಅದು ವ್ಯಕ್ತಿಯ ಹೆಸರನ್ನು ಹಿಡಿದುಕೊಂಡು ಬರ್ತಾ ಇದೆ. ಇಸ್ಲಾಂ ಅಂತಂದರೆ ಅದು ತತ್ವವಾಚಕವಾಗ್ತಾ ಇದೆ. ಇಸ್ಲಾಂ ಅಂದರೆ ತತ್ವವಾಚಕ, ಮೊಹಮ್ಮದೀಯ ಧರ್ಮ ಅಂತ ಹೇಳಿದರೆ ಅದು ವ್ಯಕ್ತಿವಾಚಕವಾಗಿ ಬರ್ತಾ ಇದೆ. ಅದೇ ರೀತಿ ಬಸವ ಧರ್ಮ ಅಂದರೆ ವ್ಯಕ್ತಿವಾಚಕವಾಗ್ತಾ ಇದೆ, ಲಿಂಗವಂತ ಧರ್ಮ ಲಿಂಗಾಯತ ಧರ್ಮ ಅಂದರೆ ತತ್ವವಾಚಕವಾಗ್ತಾ ಇದೆ. ಏನಾದ್ರೆ ಅದರ್ಥ, ಲೀಯತೆ ಗಮ್ಯತೆ ಯತ್ರ ಏನ ಸರ್ವಂ ಸಚರಾಚರಂ ತದತಲ್ಲಿಂಗಂ ಇತ್ಯುಕ್ತಂ ಲಿಂಗ ತತ್ವ ಪರಾಹಿಣಿ, ಯಾವುದರಿಂದ ಈ ಸಮಸ್ತ ಸೃಷ್ಟಿಯೆಲ್ಲವೂ ಹೊರಹೊಮ್ಮಿ ಯಾವುದರ ಗರ್ಭದಲ್ಲಿ ಲೀಲೆಯಾಡಿ ಮತ್ತೆ ಯಾವುದರ ಗರ್ಭವನ್ನು ಹೋಗುತ್ತದೆಯೋ ಆ ಮಹಾಗರ್ಭವೇ ಲಿಂಗ, ಪರಮಾತ್ಮ, ಅಬ್ಸಲ್ಯೂಟ್ ರಿಯಾಲಿಟಿ ಅಂತ ನಾವು ಕರಿತಾ ಇದ್ದೇವೆ. ಇಂತಹ ಪರಮಾತ್ಮನನ್ನ ಮನುಷ್ಯರ ಆಕಾರದಲ್ಲಿ, ಪ್ರಾಣಿಗಳ ಆಕಾರದಲ್ಲಿ, ಪಶು ಪಕ್ಷಿಗಳ ಆಕಾರದಲ್ಲಿ ಪೂಜಿಸಬಾರದು. ಇದು ಕರ್ತನ ನಿರಾಕಾರತ್ವಕ್ಕೆ ಭಂಗ ತರ್ತಾ ಇದೆ, ಪರಮಾತ್ಮನ ನಿರ್ಮಲತ್ವಕ್ಕೆ ಭಂಗ ಬರ್ತಾ ಇದೆ ಅಂತ ತಿಳಿದುಕೊಂಡು ವಿಶ್ವಗುರು ಬಸವಣ್ಣನವರು ಏನ್ ಮಾಡಿದ್ರು, ಆಕಾರವಿಲ್ಲದ ನಾಮ ರೂಪ ಕ್ರಿಯೆಗಳಿಲ್ಲದಂತಹ ಈ ಜಗತ್ತನ್ನೆಲ್ಲವನ್ನ ಸೃಷ್ಟಿ ಮಾಡಿರುವಂತಹ ಕರ್ತನನ್ನ ವಿಶ್ವದ ಆಕಾರದಲ್ಲಿ, ಯಾಕೆ ಈ ವಿಶ್ವ ಪರಮಾತ್ಮನ ಒಂದು ಕಾರ್ಯ, ಒಂದು ಕೃತಿ, ಅದಕ್ಕಾಗಿ ಪರಮಾತ್ಮನ ಸೃಷ್ಟಿಯಾದ ಈ ವಿಶ್ವದ ಆಕಾರದಲ್ಲಿಯೇ ಪರಮಾತ್ಮನನ್ನು ಪೂಜಿಸಬೇಕು ಅಂತ ತಿಳಿದುಕೊಂಡು ನಿರಾಕಾರ ಪರಮಾತ್ಮನ ಸಂಕೇತವಾಗಿ ಇಷ್ಟಲಿಂಗ ಅನ್ನುವಂಥ ಲಾಂಛನವನ್ನು ಕಂಡುಹಿಡಿದು ಕೊಟ್ಟರು. ಅದಕ್ಕಾಗಿ ಅವರೇನು ಹೇಳಿದ್ರು,
ಆ ಪರಮಾತ್ಮ ವಾಚಕವಾಗಿ ಬರುವಂತಹ ತತ್ವ ಲಿಂಗವಂತ ಲಿಂಗಾಯತ ಅನ್ನುವಂತಹದ್ದೇ ಈ ಧರ್ಮಕ್ಕೆ ಇರಲಿ ಅಂತ ತಿಳಿದುಕೊಂಡು ಅವರು ಜನಗಳಿಗೆ ನಮ್ಮ ಶರಣರಿಗೆಲ್ಲ ಹೇಳಿದ್ರು. ಹೀಗಾಗಿ ಲಿಂಗವಂತ ಧರ್ಮ ಲಿಂಗಾಯತ ಧರ್ಮ ಅಂತ ಇದು ಬಳಕೆಯಲ್ಲಿ ಬಂತು. ಒಂದ್ಸಲ ಅನ್ನಿಸ್ತದೆ, ಒಂದು ವೇಳೆ ಬಸವ ಧರ್ಮ ಅಂತಾನೆ ಬಂದಿದ್ರೆ ಇವತ್ತು ನಮ್ಮನ್ನ ದಾರಿ ತಪ್ಪಿಸಿ ಈ ಧರ್ಮದ ಆದ್ಯರು ಬಸವಣ್ಣನವರಲ್ಲ ಅಂತ ಇವತ್ತೇನು ಕೆಲವು ಧೂರ್ತರು ಮಾಡ್ತಾ ಇದ್ದರೋ, ಈ ತಂತ್ರಕ್ಕೆ ನಾವ್ಯಾರು ಬಲಿಯಾಗದೆ ಸಮಾಜ ಸುರಕ್ಷಿತವಾಗಿರ್ತಿತ್ತು. ಇರ್ಲಿ, ಇಷ್ಟು ದಿವಸಗಳ ಕಾಲ ತಾಯಿ ತಂದೆಗಳನ್ನ ಕಳೆದುಕೊಂಡ ಅನಾಥ ಮಕ್ಕಳಂತೆ ಅಲೆದಿದ್ದಾರೆ ಈ ಲಿಂಗವಂತ ಧರ್ಮೀಯರು. ಅವರ ಧರ್ಮಶಾಸ್ತ್ರ ಯಾವುದು ಅಂತ ಗೊತ್ತಿಲ್ಲ, ಧರ್ಮಗುರು ಏನು ಅಂತ ಗೊತ್ತಿಲ್ಲ. ಕಂಡ ಕಂಡ ದಾರಿಗಳಿಗೆ ಹೋಗಿ ಘಾಸಿಯಾಗಿದ್ದಾರೆ. ಆದರೆ ಈಗಲಾದರೂ ಕೂಡ ನಮಗೆ ಗೊತ್ತಾಗಿದೆ ಬಸವಣ್ಣನೇ ಧರ್ಮಗುರು ಅಂತ ತಿಳಿದುಕೊಂಡು ವಚನ ಸಾಹಿತ್ಯವೇ ನಮ್ಮ ಧರ್ಮ ಸಂಹಿತೆ ಅಂತ ತಿಳಿದುಕೊಂಡು, ಆದ್ದರಿಂದ ಇನ್ನು ಮೇಲೆ ಇನ್ನು ಯಾರೂ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಂದು ಮಗು ಇದೆ. ಈ ಮಗುವಿಗೆ ಏನಾಗಿದೆ ಅಂದರೆ ತನ್ನ ಅಪ್ಪನನ್ನು ಪ್ರೀತಿ ಮಾಡಬೇಕು, ಅದೇ ಆಗ ಬುದ್ಧಿ ಬರ್ತಾ ಇದೆ. ಆಗ ಕೇಳುತ್ತೆ, ಅವ್ವ ನನ್ನಪ್ಪ ಯಾರು ಅನ್ನತ್ತೆ. ಉತ್ತರ ಕರ್ನಾಟಕದವರು ಅವ್ವ ಅವ್ವ ಅಂತ ಬಳಸ್ತಾರೆ, ಹಳೆ ಮೈಸೂರಿನಲ್ಲಿ ಅಮ್ಮ ಅಂತ ಬಳಸ್ತಾರೆ, ಯಾವುದಾದ್ರೂ ಒಂದೇ ಅರ್ಥ. ಸರಿ, ಅಮ್ಮ ನಮ್ಮಪ್ಪ ಯಾರು ಅಂತ ಕೇಳುತ್ತೆ. ಸಾಮಾನ್ಯವಾಗಿ ಮಗು ಎಲ್ಲರನ್ನು ಮಾತಾಡಿಸ್ಕೊಂಡು ಅಜ್ಜಿ ಅಜ್ಜಿ ನಮ್ಮಪ್ಪ ಯಾರು, ಅಜ್ಜ ನಮ್ಮಪ್ಪ ಯಾರು, ದೊಡ್ಡಪ್ಪ ನಮ್ಮಪ್ಪ ಯಾರು, ಹಿಂಗೆಲ್ಲ ಕೇಳುತ್ತೆ. ಸರಿ, ಅಜ್ಜ ಹೇಳ್ಬೋದು, ಅಜ್ಜಿ ಹೇಳ್ಬೋದು, ದೊಡ್ಡಪ್ಪ ಹೇಳ್ಬೋದು, ಎಲ್ಲರೂ ಹೇಳ್ಬೋದು. ಆದರೆ ಆ ಮಗುವಿನ ತಂದೆ ಯಾರು ಅಂತ ಹೇಳಿದ್ದು, ಯಾರು ಹೇಳಿದ್ದು ಅಧಿಕೃತವಾಗುತ್ತೆ? ತಾಯಿ ಹೇಳಿದ್ದು ಅಧಿಕೃತ ಆಗುತ್ತೆ. ಯಾಕೆ? ತಾಯಿಗೆ ಮಾತ್ರ ಗೊತ್ತು ಆ ಮಗುವಿನ ತಂದೆ ಯಾರು ಅಂತ. ಅದೇ ರೀತಿಯಲ್ಲಿ ಇಂದು ನಮ್ಮ ಮಠಾಧಿಪತಿಗಳಾಗಲಿ ಅಥವಾ ಇನ್ನು ಯಾರೋ ಸಾಹಿತಿಗಳಾಗಲಿ, ಇವರು ನಮ್ಮ ಧರ್ಮದ ಅಪ್ಪ ಯಾರು ಅನ್ನೋದನ್ನ ಹೇಳಿದ್ರೆ, ಸತ್ಯ ಹೇಳಿದ್ರೆ ನಂಬೋಣ. ಆದರೆ ಇವ್ರು ಯಾರು ಹೇಳಿದ್ದು ನಮಗೆ ಅಧಿಕೃತ ಅಲ್ಲ, ನಮ್ಮ ಅವ್ವ ಹೇಳಿದ್ದು ಅಮ್ಮ ಹೇಳಿದ್ದು ಅಧಿಕೃತ. ಯಾರು ನಮ್ಮಮ್ಮ? ವಚನ ಸಾಹಿತ್ಯ ಅನ್ನೋ ತಾಯಿ, ವಚನ ಸಾಹಿತ್ಯ ಅನ್ನೋ ತಾಯಿಯನ್ನ ನಮ್ಮಪ್ಪ ಯಾರು ಅಂತ ಕೇಳಿದ್ರೆ ಅದು ಸಾವಿರಾರು ವಚನಗಳ ಮೂಲಕ ಘೋಷಿಸ್ತಾ ಇದೆ, ವಿಶ್ವಗುರು ಬಸವಣ್ಣನವರೇ ನಮ್ಮ ಆದ್ಯರು, ನಮ್ಮ ಅಪ್ಪ. ಅದಕ್ಕಾಗಿ ಇದನ್ನ ನಾವು ದೃಢವಾಗಿ ನಂಬಬೇಕು. ಧರ್ಮಗುರುವನ್ನ ನಂಬಿ ವಚನ ಸಾಹಿತ್ಯ ನಮ್ಮ ಧರ್ಮ ಸಾಹಿತ್ಯ ಸಂಹಿತೆ ಅಂತ ತಿಳಿದು ಇಂದು ನಾವು ಸಾಗಬೇಕಾಗಿದೆ. ನಮ್ಮಲ್ಲಿ ಒಂದು ಬಹಳ ದೊಡ್ಡ ಪ್ರಮಾದ ನಡೆದು ಹೋಯ್ತು. ಏನು ಆ ಪ್ರಮಾದ ಅಂತ ಹೇಳಿದ್ರೆ, ಈಗ ನಿಮಗೂ ಸ್ವಲ್ಪ ಮೈಯಲ್ಲಿ ಯಾವಾಗಲಾದರೂ ಹುಷಾರಿಲ್ದಂಗೆ ಆಗುತ್ತೆ, ಆರಾಮಿಲ್ಲದೆ ಇದ್ದಾಗ ನೀವೇನು ಮಾಡ್ತೀರಿ? ಡಾಕ್ಟರ್ ಹತ್ರ ಹೋಗ್ತೀರಾ. ಅವ್ರು ಹೇಳ್ತಾರೆ, ಫಿಸಿಷಿಯನ್ಸು ಲ್ಯಾಬ್ರೇಟ್ರಿ ಟೆಸ್ಟ್ ಮಾಡಿರಿ, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು ಮುಂತಾದ್ದೆಲ್ಲ ಮಾಡಿರಿ ಅಂತ ಹೇಳ್ತಾರೆ. ಈ ಕ್ಲಿನಿಕಲ್ ಲ್ಯಾಬ್ರೇಟ್ರಿಗಳಲ್ಲಿ ಏನು ಮಾಡ್ತಾರೆ, ಟೆಸ್ಟ್ ಮಾಡಿಬಿಟ್ಟು ಓಹೋ ಇವರ ಮೂತ್ರದಲ್ಲಿ ಇಂಥ ದೋಷ ಇದೆ ಅಂತಲೋ ಅಥವಾ ರಕ್ತದಲ್ಲಿ ಇಂಥ ದೋಷ ಇದೆ ಅಂತಲೋ ಇಂಥ ಕೊರತೆ ಇದೆ ಅಂತಲೋ ಅವರೆಲ್ಲ ಕೊಡ್ತಾರೆ. ಈ ರಿಪೋರ್ಟ್ ತಗೊಂಡು ಬಂದು ನೀವೇನು ಮಾಡ್ತೀರಿ? ಫಿಸಿಷಿಯನ್ ಕೈಲಿ ಕೊಡ್ತೀರಾ. ಅದನ್ನೆಲ್ಲ ನೋಡ್ಬಿಟ್ಟು ಅವ್ರೇನು ಮಾಡ್ತಾರೆ, ಈ ರೋಗಕ್ಕೆ ಇಂಥ ಔಷಧ, ಈ ರೋಗಕ್ಕೆ ಇಂಥ ಔಷಧ ಅಂತ ಹೇಳಿ ಒಂದು ಪ್ರಿಸ್ಕ್ರಿಪ್ಷನ್ ಚೀಟಿಯನ್ನು, ಔಷಧಿ ಚೀಟಿಯನ್ನು ಬರೆದು ಕೊಡ್ತಾರೆ. ಇದನ್ನು ತಗೊಂಡು ನೀವು ಹೊರಗಡೆ ಹೋಗ್ತೀರಾ, ಅಲ್ಲೊಬ್ಬ ಕಾಂಪೌಂಡರ್ ಅಂತ ಇರ್ತಾರೆ, ಆ ಕಾಂಪೌಂಡರ್ ತೋರಿಸ್ತೀರಾ. ನೋಡ್ರಿ, ಆ ಕಾಂಪೌಂಡರ್ ಡ್ಯೂಟಿ ಏನಪ್ಪಾ ಅಂತ ಹೇಳಿದರೆ, ತಾನು ತಲೆಹರಟೆ ಮಾಡಿಕೊಡ್ದು, ಅದೇನು ಪ್ರಿಸ್ಕ್ರಿಪ್ಷನ್ ಚೀಟಿಲಿ ಇದೆಯಲ್ಲ ಅದರಲ್ಲಿರೋದನ್ನು ಮಾತ್ರ ಅವನು ಇಂಜೆಕ್ಟ್ ಮಾಡಬೇಕು, ಅದರಲ್ಲಿ ಇರೋ ಗುಳಿಗೆಗಳನ್ನು ಮಾತ್ರ ಕೊಡಬೇಕು. ಹೀಗಾದರೆ ಮಾತ್ರ ರೋಗ ವಾಸಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಏನಾಯಿತು, ಹಿಂದೂ ಸಮಾಜ ಅನ್ನುವಂತಹ ಒಂದು ರೋಗಿಯಲ್ಲಿ ಯಾವ ಯಾವ ರೋಗಗಳಿದ್ದು ಅನ್ನೋದನ್ನು ಬಸವಾದಿ ಪ್ರಮಥರು ಭಾಳ ಚೆನ್ನಾಗಿ ಟೆಸ್ಟ್ ಮಾಡಿದರು. ಎಲ್ಲಿ ಮಾಡಿದ್ರು? ಅನುಭವ ಮಂಟಪ ಅನ್ನುವಂಥ ಒಂದು ಭಾಳ ಒಳ್ಳೆ ಕ್ಲಿನಿಕಲ್ ಲ್ಯಾಬ್ರೇಟ್ರಿ ಇತ್ತು. ಆ ಲ್ಯಾಬ್ರೇಟ್ರಿಯಲ್ಲಿ ಹಿಂದೂ ಸಮಾಜ ಅನ್ನುವಂಥ ಪೇಷೆಂಟು ರೋಗಿಗೆ ಏನೇನು ಕಾಯಿಲೆಗಳಿದೆ ಅನ್ನೋದನ್ನು ಭಾಳ ಚೆನ್ನಾಗಿ ಟೆಸ್ಟ್ ಮಾಡಿಬಿಟ್ರು. ಬಹುದೇವತೋಪಾಸನೆ ಎನ್ನುವಂಥದ್ದು ಒಂದು ರೋಗ, ಹುಟ್ಟಿನಿಂದಲೇ ಮೇಲು ಕೇಳುವಂಥ ವಿಭಜನೆ ಮಾಡುವ ಜಾತಿ ಪದ್ಧತಿ ಅನ್ನೋದು ಇನ್ನೊಂದು ರೋಗ. ನಮಗೇನು ಬೇಕು ಬಿಡ್ರಿ, ಏನು ಜಗತ್ತಿನಲ್ಲಿ ದೇವ್ರು ಹೆಂಗೆ ನಡೆಸ್ತಾನ ನಡೆಸ್ತಾರೆ, ಹುಟ್ಟಿಸಿದ ದೇವ್ರು ಹುಲ್ಮೇಯಿಸ್ತಾನ, ಅಯ್ಯೋ ನಮ್ಮ ಹಣೆ ಬರಹ, ಅದನ್ನು ತಪ್ಪಿಸೋಕೆ ಯಾರಿಗಾದೀತು, ಇಂಥ ವಿಧಿವಾದ ಅನ್ನುವಂಥದ್ದು ಮತ್ತೊಂದು ರೋಗ. ಆನಂತರ ಸ್ವಾಮಿಗಳು ಅಂದ್ರೆ ಯಾರು? ಸೇವೆ ಮಾಡಿಸ್ಕೊಳ್ಳೋರು. ಸಮಾಜವು ಅವರಿಗೆ ಕಿಂಕರವಾಗಿ ತಲೆಬಾಗಬೇಕು, ಅವರು ಹೇಳಿದ್ದಕ್ಕೆಲ್ಲವೂ ಕೂಡ ಜೀ ಹುಜೂರ್ ಅಂತ ಸಲಾಮ್ ಹೊಡೆದು ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಾ ಹೋಗ್ಬೇಕು. ಹೌದು ಬುದ್ಧಿ, ಹೌದು ಬುದ್ಧಿ. ಒಂದು ಕಡೆ ಅಹಂಕಾರ, ಸಮಾಜ ಇರುವುದೇ ನಮ್ಮ ಸೇವೆಗೋಸ್ಕರ ಅನ್ನುವಂತ ಅಹಂಕಾರ, ಇಂತಹ ಒಂದು ಅಹಂಕಾರ ಒಂದು ಕಡೆ, ಕ್ಲೈಬ್ಯ ಅನ್ನುವುದು ಇನ್ನೊಂದು ಕಡೆ. ಮತ್ತೊಂದು ಕಡೆ ಹುಟ್ಟಿನಿಗು ಮತ್ತು ಉದ್ಯೋಗಕ್ಕೂ ಗಂಟು ಹಾಕಿಬಿಟ್ಟು ಈ ಜಾತಿಯಲ್ಲಿ ಹುಟ್ಟಿದವನು ಇದೇ ಉದ್ಯೋಗ ಮಾಡಬೇಕು, ಅವನು ಎಷ್ಟೇ ಪ್ರತಿಭಾವಂತ ಇದ್ರೂ ಕೂಡ ಮಡಿವಾಳನ ಮಗ ಮಡಿವಾಳನೇ ಆಗಬೇಕು, ಸಮಗಾರನ ಮಗ ಅವನು ಚಪ್ಪಲಿಯನ್ನೇ ಹೊಲಿಬೇಕು,
ಕುಂಬಾರನ ಮಗ ಎಷ್ಟೇ ಬುದ್ಧಿವಂತ ಇದ್ರು ಕೂಡ ಅವನು ಕೇವಲ ಮಡಿಕೆಯನ್ನೇ ಮಾಡಬೇಕು. ಈ ರೀತಿಯಾದಂತಹ ಒಂದು ವಾದ ಏನಿತ್ತಲ್ಲ, ಹುಟ್ಟು ಮತ್ತು ಉದ್ಯೋಗಕ್ಕೆ ಒಂದು ಅವರ್ಣನೀಯ ಸಂಬಂಧವನ್ನು ಕಲ್ಪಿಸಿದ್ದು, ಇವೆಲ್ಲ ಹಿಂದೂ ಸಮಾಜದ ಕಾಯಿಲೆಗಳು.